ಅಕಾಲಿಕ ಮಳೆಯಿಂದಾಗಿ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟ ನಾಗರ್ಮುನ್ನೋಳಿ ಗ್ರಾಮದ ಕುಮಾರಿ ಶಿಲ್ಪಾ ಮನಗೋಳಿ ಇವಳ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ 4 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಿಸಿದ ಶಾಸಕ ದುರ್ಯೋಧನ ಐಹೊಳೆ. ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುವ ನಾಗರ್ಮುನ್ನೋಳಿ ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದಾಗಿ ರಭಸದಿಂದ ಹರಿಯುವ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಕುಮಾರಿ ಶಿಲ್ಪಾ ಸಿದ್ದಪ್ಪ ಮನಗುಳಿ ಸಾವನ್ನಪ್ಪಿದಳು. ಮೃತರ ಕುಟುಂಬಕ್ಕೆ ರಾಯಬಾಗ್ ಶಾಸಕ ಡಿಎಂ ಐಹೊಳೆ ಸರ್ಕಾರದ ವತಿಯಿಂದ 4 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಿದರು. ಸರ್ಕಾರವು ತಕ್ಷಣ ಸ್ಪಂದಿಸಿದ್ದಕ್ಕೆ ಜನ ಹರ್ಷ ವ್ಯಕ್ತಪಡಿಸಿದರು. ಇನ್ನು ಉಳಿದ ಹಣವನ್ನು ಕೊಡಿಸುವುದಾಗಿ ಶಾಸಕ ಐಹೊಳೆ ಭರವಸೆ ನೀಡಿದ್ದಾರೆ. ಮರಣ ಹೊಂದಿದ್ದ ಆ ದಿವಸ ನಮಗೂ ಕೂಡ ನನ್ನ ಕೊಟ್ಟಮಯ್ಯವರು ಮತ್ತು ಆಲೂರಿಯವರು ಫೋನ್ ಮಾಡಿದರು. ಆ ದಿವಸ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಜಿಯವರ ಚಿಕ್ಕೋಡಿ ಮಾಡಿ ಬರುವುದರಿಂದ ನಾವು ಆ ಇದರಾಗ ಅವ್ರ ಕಡೆ ಹೋಗಿ ಆ ದಿವಸ ಅವ್ರ ಗಮನಕ್ಕೂ ಕೂಡ ನಾನು ತುಂಬಿದೆ ಸರ್. ಮತ್ತು ಈಗ ನನ್ನ ನಾಗರಮೊಳ್ಳೆ ಗ್ರಾಮದೊಳಗೆ ನನ್ನ ಕ್ಷೇತ್ರದಾಗ ಬರ್ತೈತಿ. ಒಂದು 12-11 ವರ್ಷದ ಮಗು ಕೊಟ್ಟುಕೊಂಡು ಹೋಗಿ ಹಣದಾಗ ಮರಣ ಹೊಂದೈತಿ. ಅದಕ್ಕೆ ಪರಿಹಾರ ತಕ್ಷಣ ನೀವು ಕೊಡಬೇಕಂದ ಕೂಡಲೇ ಆಯ್ತಪ್ಪ ಪರಿಹಾರ ಕೊಡಬೇಕಂತ ಮಾಡ್ತಾನೆ ತಂದರು. ಮತ್ತು ನೀಲಿ ಅಲ್ಲಿ ಬೆಳಗಾವಿಗೆ ಬಂದಾಗ ಅಮಿತ್ ಶಾ ಅವರು ಮತ್ತು ಅವರು ಬೆಳಗಾವಿಗೆ ಇದೆಲ್ಲ ನೆರೆ ಹೊಳಿನಲ್ಲಿ ಓಟ್ ಏನ ಪ್ರಭಾವ ಊರುಗಳ ಬಿಡುಗಡೆ ಒಂದು ವೀಕ್ಷಣೆ ಮಾಡಾಕ ಬಂದಿದ್ರು. ಆಗ ನಾ ಯಡಿಯೂರಪ್ಪಜಿ ಅವರಿಗೆ ಹೇಳಿ ಸರ ಇನ್ನೂ ಅದೇನ ದೇಶಿಯವರು ಅದೇನು ಇದನ್ನು ಮಾಡಿಲ್ಲ, ನೀವು ತಕ್ಷಣ ಹೇಳ್ಬೇಕು ಕೊಡ್ತಾರಮ್ಮ ಏನಾಗ ನೀ ಕಾಳಜಿ ಮಾಡ್ತೀವಿ ಇದಕ್ಕೆ ಎಲ್ಲರಿಗೂ ಕೊಡಂಗೇಳಿ ತಕ್ಷಣ 2 ಲಕ್ಷ ಕೊಡ್ಬೇಕಂತ ನಾ ಆದೇಶ ಮಾಡಿದ್ದೆ. ಮಗು ಇರಲಿ ದೊಡ್ಡವರಿರಲಿ 5 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿದ್ದೇನೆ ಅಂತ ಇಲ್ಲ ಸರ ಇಲ್ಲೇ ಅದರೂ ನಾವು ಹೇಳಿಬಿಡ್ರಿ. ಅದಕ್ಕೆ ಅವ್ರ ಕಾರಣ ದೇಶಿಯವರಿಗೆ ತಕ್ಷಣ ನಾಳೆ ನಾಳೆ ಚೆಕ್ ಕೊಡ್ಬೇಕಂತ ನಮ್ಮ ಮುಖ್ಯಮಂತ್ರಿ ಅವರು ಆದೇಶ ಮಾಡಿದ್ರು. ಅದರ ಪ್ರಕಾರ ಡಿಸಿಯವರು ಕೂಡ ನಮ್ಮ ತಹಸೀಲ್ದಾರ್ ಬಿರಾದವರಿಗೆ ಡಿಸಿಯವರಿಗೆ ಫೋನ್ ಮಾಡಿ ಕೇಳ್ಕೊಂಡು ಇವತ್ತು ಇಮಿಡಿಯೇಟ್ ಅವರು ಚೆಕ್ ಅನ್ನು ತಯಾರು ಮಾಡಿ ನನಗೆ ಫೋನ್ ಮಾಡಿದ್ರು. ಇಲ್ಲಿ ಸರ ಮತ್ತು ನೀವು ಡಿಸಿಯವರಿಗೆ ಸಿಎಂ ಅವರಿಗೆ ಹೇಳೋಣ, ಈಗ ಆದೇಶ ಮಾಡಿದವರು ಚೆಕ್ ರೆಡಿ ಮಾಡಿವು, ನಾವು ನೀವು ಎಷ್ಟೊಂದು ಬರ್ತಾರೆ ಹೇಳಿ ಚೆಕ್ ಕೊಡೋಣ ಅಂತ ಅಂದ್ರು. ನನಗೆ ಭಾಳ ಖುಷಿ ಆಗುತ್ತೆ. ಭಗವಂತ ಧೈರ್ಯ ತುಂಬುವಂತ ಶಕ್ತಿ ಅವರಿಗೆ ದಯಪಾಲಿ ಇದರಿಂದ ವಿಶ್ವೇಶ್ವರ ಸಿದ್ದೇಶ್ವರಲ್ಲಿ ಕೂಡ ಪರಮೇಶ್ವರಲ್ಲಿ ಬೇಡಿಕೊಂಡ ಕುಟುಂಬಕ್ಕೆ ಒಂದು ಧೈರ್ಯ ಕೊಡಲಿ ಅಂತ ಮತ್ತೊಂದು ಬೇಡಿಕೊಂಡ ಈ ಎಲ್ಲ ಅಧಿಕಾರಿ ಸಹಕರಿಸಿದಂತಹ ಪಾಟೀಲ್ ಅವರಾಗಲಿ ತಹಸೀಲ್ದಾರ್ ಅವರು ಸಹಕಾರ ಕೊಟ್ಟಾರ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳಿ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅಣ್ಣಾಸಾಹೇಬ್ ಕೆಮ್ಲಾಪುರೆ, ರಾಯಬಾಗ್ ಬಿಜೆಪಿ ಕಾರ್ಯಾಧ್ಯಕ್ಷ ಸದಾಶಿವ ಘೋರ್ಪಡೆ, ದಾನಪ್ಪ ಕೊಟ್ಬಾಗಿ, ಇಟಿ ವಕೀಲರು ಸೇರಿದಂತೆ ಮುಂತಾದ ಹಿರಿಯರು ಭಾಗಿಯಾಗಿದ್ದರು.